ಸಾಧನೆ ನಮ್ಮ ಕಡೆ ಒಂದು ಮಾಡ್ತೀನಿ ಒಂದು ಆರೋಪ ಮಾಡಿದ್ರು. ಶ್ರೀಗಳು ಹೋರಾಟ ಮಾಡಿದ್ರು, ಆದರೆ ಸಿ ಎಮ್ ಮನೆ ಮುಂದೆ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಇಲ್ಲೇನು ಪ್ರಶ್ನೆ ಆಗೈತಿ ಅಂತಂದು ಅಂದರು. ಪಾಪ ಸಿ ಎ ಸನ್ಮಾನ್ಯ ಸಿ ಸಿ ಪಾಟೀಲ್ಗೆ ಏನಾಗ್ಬಿಟ್ಟಿದೆ ಅಂದರೆ ಸರ್ಕಾರದಲ್ಲಿ ನಂಬರ್ ಟೂ ಪೊಸಿಷನ್ನಲ್ಲಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವ್ರು ಬಿಟ್ಟರೆ ಸಿ ಸಿ ಪಾಟೀಲ್ ರೀ ಅನ್ನೋ ಲೆಕ್ಕದಲ್ಲಿ ಇವತ್ತಿದ್ದಾರೆ. ಲೋಕೋಪಯೋಗಿ ಸಚಿವರಾಗಿ ಪಾಪ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮವರೇ ಗೌರವಿದೆ ಅವ್ರಿಗೆ. ನಾನು ಮಾಧ್ಯಮದ ಮುಖಾಂತರ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಟಾರ್ಗೆಟನ್ನು ಯಾಕೆ ಮಾಡಬೇಕು ನಾವು? ಹಿಂದೆ ಯಡಿಯೂರಪ್ಪನವ್ರಿಗೂ ನಾವು ಮುಖ್ಯಮಂತ್ರಿ ಇದ್ದಾಗ ನಾವು ಕೇಳಿದ್ವಿ, ಅವರು 6 ತಿಂಗಳು ತೆಗೆದುಕೊಂಡ್ರು, ಇವರು ಕೂಡ ಸಚಿವರಿದ್ದರು, ಇವರು ಕೂಡ ಅನೇಕ ಸಭೆಯಲ್ಲಿ ಬಂದರು. ಆದರೆ ಇವರು ಮೀಸಲಾತಿಯನ್ನು ಕೊಡಿಸಿದ್ರ, ಇವರು ಸರ್ಕಾರದಲ್ಲಿ ಇವತ್ತು ನಂಬರ್ ಟೂ ಅಲ್ಲಿದ್ದಾರಲ್ಲ. ಕಳೆದ 4 ಬಾರಿ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಇವರೇ ನೇತೃತ್ವವನ್ನು ವಹಿಸಿದ್ರಲ್ಲ, ಕೊಡಿಸ್ತೀನಿ ನಾನು ಖಂಡಿತವಾಗಿ 3 ತಿಂಗಳಲ್ಲಿ ಅಂತ ಮಾತು ಕೊಟ್ಟಿದ್ರಲ್ಲ, ಆ ಮಾತನ್ನು ಉಳಿಸ್ಕೊಂಡ್ರೆ ಸನ್ಮಾನ್ಯ ಸಿ ಸಿ ಪಾಟೀಲ್ರೇ, ಯಾಕೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀವಿ? ನಾವು ಯಾರಿಗೂ ಟಾರ್ಗೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ ನಮಗೂ ಕೂಡ, ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ಸಮಾಜದ ಋಣದಲ್ಲಿದ್ದಾರೆ, ಅವರು ಕೂಡ ಮಾಡ್ತಾರೆ ಅನ್ನೋದು ವಿಶ್ವಾಸದಲ್ಲಿ ನಾವು ಕೂತಿದ್ದೀವಿ. ನಮ್ಮ ಪಾದಯಾತ್ರೆಗೆ ಸಹ ಬೆಂಬಲ ಕೊಟ್ಟಿದ್ದಾರೆ, ನಾವು ಟಾರ್ಗೆಟ್ ಮಾಡುವಂಥದ್ದು ಕೆಲಸ ಎಲ್ಲಿ ಬರುತ್ತೆ? ನೀವು ಕೂಡ ಬೆಂಬಲ ಕೊಟ್ಟಿದ್ದೀರಿ, ನಿಮಗೆ ಟಾರ್ಗೆಟ್ ಮಾಡುವಂಥ ಅವಶ್ಯಕತೆ ಎಲ್ಲಿದೆ ನಮಗೆ? ನಮಗೆ ನಿಮಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಡ್ರಿ. ನೀವು ಬಸವರಾಜ ಬೊಮ್ಮಾಯಿ ಅವರು ವಚನ ಭ್ರಷ್ಟ ಆಗಬಾಡ್ರಿ ಯಡಿಯೂರಪ್ಪನವ್ರ ಥರ. ನೀವು ಈ ವಚನ ಭ್ರಷ್ಟ ಆದರೆ ಇವತ್ತೇನು ಸಮುದಾಯಕ್ಕೆ ವಿರೋಧ ಮಾಡಿ ನಮ್ಮವರೇ ಕೆಲವಷ್ಟು ಮಂತ್ರಿಗಳು, ಇವತ್ತು ಪರಿಸ್ಥಿತಿ ಏನಾಗಿದೆ, ಸಮುದಾಯವರು ಮನೆಗೆ ಹೋಗಲಾರದಂಥ ಪರಿಸ್ಥಿತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. 3ನೇ ಪೀಠ ಮಾಡಿ ಈ ಸಮಾಜಕ್ಕೆ ವಿರೋಧ ಮಾಡಿ ಪಾದಯಾತ್ರೆಗೆ ವಿರೋಧ ಮಾಡಿದವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಅರ್ಥ ಮಾಡ್ಕೊಡ್ರಿ. ಸಿ ಸಿ ಪಾಟೀಲ್ರೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ವಿ, ಗೌರವವನ್ನು ಇಟ್ಟಿದ್ವಿ, ಆ ಗೌರವವನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿರಿ. ನಿಮ್ಮನ್ನು ಭಾಳ ನಂಬಿದೆ ಸಮಾಜ, ಯಾಕಂದರೆ ಎಲ್ಲೋ ಸಮಾಜದ ನಂಬರ್ 2 ಅಲ್ಲಿರುವಂಥ ಒಬ್ಬ ಸಿ ಸಿ ಪಾಟೀಲ್ರು ಮೀಸಲಾತಿನ ಕೊಡಿಸ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವು ಪೂಜ್ಯರು ಮತ್ತು ಯತ್ನಾಳಗೌಡರು ಎಲ್ಲರೂ ಕೂಡ ವಿಶ್ವಾಸ ಇಟ್ಟಿದ್ವಿ. ಆದರೆ ನೀವು ಈ ತಪ್ಪು ಹೇಳಿಕೆಗಳನ್ನು ಕೊಟ್ಟು ಟಾರ್ಗೆಟ್ ಮಾಡ್ತಾರೆ, ನಾವು ಟಾರ್ಗೆಟನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾವು ಒಬ್ಬ ಮುಖ್ಯಮಂತ್ರಿಗೆ ಕೇಳ್ತಾ ಇದ್ವಿ, ಒಬ್ಬ ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಮಾಡಿದ್ವಿ, ತಪ್ಪೇನಿದೆ? ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡಿದರೆ ಇಡೀ ರಾಜ್ಯದಲ್ಲಿ ನಾಚಿಕೆ ಆಗಬೇಕು. ಯಾವ ಮುಖ್ಯಮಂತ್ರಿಗಳ ಮನೆ ಮುಂದೆ ಈ ಥರ ಧರಣಿ ಆಗಿದ್ದಿಲ್ಲ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ. ಇವತ್ತು ಒಬ್ಬ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡ್ತಾರೆ ಅದು ಪೂಜ್ಯರು. ಇವತ್ತು ಒಂದು ಪಂಚಮಸಾಲಿ ಪೀಠದ ಜಗದ್ಗುರುಗಳು ಇವತ್ತು ತಾವು ಅದನ್ನು ಆ ಪೂಜ್ಯರನ್ನ ಧರಣಿ ಕುಂದಿಸುವಂಥ ಕೆಲಸ ಮಾಡಿದ್ರಿ, ಇದು ಸರಿನಾ ಸಿ ಸಿ ಪಾಟೀಲ್ರೇ? ಅವರು ಪೂಜ್ಯರು ಧರಣಿ ಕುಂದಿರಬೇಕಾಗಿತ್ತ? ಪಾದಯಾತ್ರೆ ಮಾಡಬೇಕಾಗಿತ್ತ? ಇವತ್ತು 712 ಕಿಲೋಮೀಟರ್ ನಡೆದರು, ನಿರಂತರವಾಗಿ ಏನೋ 30 ಜಿಲ್ಲೆಗಳನ್ನು ಅಡ್ಡಾಡಿಸಿ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಅನೇಕ ಸಮುದಾಯಗಳನ್ನು ಇವತ್ತು ನಮ್ಮ ಒಳಪಂಗಡಗಳನ್ನು ಸಂಘಟನೆ ಮಾಡಿದರು. ಇವತ್ತು ಲಿಂಗಾಯತ ಎಲ್ಲ ಒಳಪಂಗಡಗಳಿಗೆ ಒಬಿಸಿ ಮೀಸಲಾತಿಯನ್ನು ಕೂಡ ಕೊಡುವಂತ ಕೇಳ್ತಾ ಇದ್ದೀವಲ್ಲ, ಕೊಡಿಸ್ರಿ. ನಿಮ್ಮ ಸರ್ಕಾರಕ್ಕೆ ಹೆಸರು ಬರುತ್ತೆ, ನಿಮ್ಮ ಪಕ್ಷಕ್ಕೆ ಹೆಸರು ಬರುತ್ತೆ, ನಿಮಗೆ ನಾಯಕತ್ವ ಬೆಳೆಯುತ್ತೆ. ಅದನ್ನು ಮಾಡೋದು ಬಿಟ್ಟು ಟಾರ್ಗೆಟ್ ಮಾಡಿದ್ದಾರೆ, ಅವ್ರನ್ನ ಟಾರ್ಗೆಟ್ ಯಾರನ್ನೂ ಟಾರ್ಗೆಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಮಗೂ ಗೌರವ ಇದೆ, ನಾವು ರಾಜಕೀಯದಲ್ಲಿ ಬೆಳೆದಿದ್ದೀವಿ, ಯಾರನ್ನೂ ಟಾರ್ಗೆಟ್ ಮಾಡಿ ಯಾರನ್ನೂ ಮುಗಿಸುವಂಥದ್ದು ಆಗೋದಿಲ್ಲ. ತಾವು ದಯವಿಟ್ಟು ಏನು ಮಾತನ್ನು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸ್ಕೊಂಡ್ರೆ ನಿಮಗೂ ಕೂಡ ಗೌರವ ಕೊಡುತ್ತೆ ಸಮಾಜ, ಇಲ್ಲವಂದರೆ ಸಂದರ್ಭ ಬಂದಲ್ಲಿ ನಿಮಗೂ ಕೂಡ ಸಮಾಜ ಉತ್ತರ ಕೊಡುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.